ಡಯಾಲಿಸಿಸ್ ಮಾಡಿಸಿಕೊಳ್ಳೋಕ್ಕೂ ಮುನ್ನ ಎಚ್ಚರ ಎಚ್ಚರ, ಯಾಕೆಂದ್ರೆ ಇದು ರೋಗಿಗಳ ಎದೆ ನಡುಗಿಸುವ ಭಯಾನಕ ಸ್ಟೋರಿ. ಅಂತಹದ್ದೊಂದು ಮಹಾ ಎಕ್ಸ್ಕ್ಲೂಸಿವ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಡೇಂಜರ್ ಡಯಾಲಿಸಿಸ್ ನ ಸ್ಟೋರಿ ಇದು. ಇದು ರೋಗಿಗಳ ಎದೆ ನಡುಗಿಸುವ ಭಯಾನಕ ಸ್ಟೋರಿ. ಜೀವ ಉಳಿಸಿಕೊಡಿ ಅಂತ ಬಂದವರ ಜೀವವನ್ನೇ ತೆಗೆದು ಬಿಡ್ತಾರ. ಅಂತಹದ್ದೊಂದು ಭಯಾನಕ ಸ್ಟೋರಿಯನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದಾಖಲೆ ಸಮೇತ ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ ಭಯಾನಕ ಸ್ಟೋರಿ. ಇದು ರೋಗಿಗಳ ಎದೆ ನಡುಗಿಸುವ ಭಯಾನಕ ಸ್ಟೋರಿ. ಜೀವ ಉಳಿಸಿಕೊಡಿ ಸ್ವಾಮಿ ಅಂತ ಬಂದವರ ಜೀವವನ್ನೇ ಇಲ್ಲಿ ತೆಗೆದು ಬಿಡ್ತಾರ. ಸಾವು ಮುಂದೋಡೋದಕ್ಕೆ ಡಯಾಲಿಸಿಸ್ ಮೊರೆ ಹೋದವರಿಗೆ ಆಪತ್ತು ಕಾದಿದೆ. ಜೀವ ಉಳಿಸಿಕೊಳ್ಳೋದಕ್ಕೆ ಡಯಾಲಿಸಿಸ್ಗೆ ಹೋಗುವಂತಹ ರೋಗಿಗಳ ಎದೆ ನಡುಗಿಸುವ ಸ್ಟೋರಿ ಇದು. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದವರ ಜೀವಕ್ಕೆ ಕುತ್ತು ತಂದ ಡಯಾಲಿಸಿಸ್ನ ಸ್ಟೋರಿ ಇದು. ದಾಖಲೆ ಸಮೇತ ಸುವರ್ಣ ನ್ಯೂಸ್ ಈ ಕುರಿತಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್. ಹೆಚ್ಸಿವಿ ಸೋಂಕಿನಿಂದ ವ್ಯಕ್ತಿ ಸಾವನ್ನಪ್ಪಿದಾಗ ಬಯಲಾಯಿತು ಆಘಾತಕಾರಿ ಸಂಗತಿ. ಸರ್ಕಾರಿ ಆಸ್ಪತ್ರೆಯ ಉಚಿತ ಡಯಾಲಿಸಿಸ್ ಜೀವಕ್ಕೆ ಮಾರಕವಾಯಿತ. ಜೀವ ರಕ್ಷಣೆಗೆ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಬಂದ್ರೆ ಅಲ್ಲಿ ಜೀವಕ್ಕೆ ಕುತ್ತು ತರಲಾಗ್ತಾ ಇದೆ. ಹೆಚ್ಸಿವಿ ಸೋಂಕಿನಿಂದ ವ್ಯಕ್ತಿ ಸಾವನ್ನಪ್ಪಿದಾಗ ಬಯಲಾಗಿದೆ ಆಘಾತಕಾರಿ ಸ್ಟೋರಿ. ಸರ್ಕಾರಿ ಆಸ್ಪತ್ರೆಯ ಉಚಿತ ಡಯಾಲಿಸಿಸ್ ಜೀವಕ್ಕೆ ಮಾರಕ. ಜೀವ ರಕ್ಷಣೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದ ರೋಗಿಗಳ ಜೀವಕ್ಕೆ ಇಲ್ಲಿ ಕುತ್ತು ತರಲಾಗ್ತಾ ಇದೆ. ಆ ಮಹಾ ಎಕ್ಸ್ಕ್ಲೂಸಿವ್ ದಾಖಲೆಯ ಸಮೇತ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ವೈದ್ಯರ ಎಡವಟ್ಟಿನಿಂದ ಜೀವ ಭಯದಲ್ಲಿದ್ದಾರೆ ರೋಗಿಗಳು. ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರದ ವೈದ್ಯರ ಎಡವಟ್ಟಿದು. ಬಿಆರ್ಎಸ್ ಹೆಲ್ತ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನಲ್ಲಿ ಡಯಾಲಿಸಿಸ್ಗಾಗಿ ರೋಗಿಗಳು ಆಗಮಿಸಿದಾಗ ನಡೆದಿದೆ ದೊಡ್ಡದಾದ ಎಡವಟ್ಟು. ವೈದ್ಯರ ಎಡವಟ್ಟಿನಿಂದ ಜೀವ ಭಯದಲ್ಲಿದ್ದಾರೆ 30ಕ್ಕೂ ಹೆಚ್ಚು ರೋಗಿಗಳು. ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರದ ವೈದ್ಯರ ಎಡವಟ್ಟು. ಎಸ್, ಬಿಆರ್ಎಸ್ ಹೆಲ್ತ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಡಯಾಲಿಸಿಸ್ ಮಾಡಿದಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಅವಘಡಗಳು ಇದು. 2 ವರ್ಷಗಳಿಂದ 36 ರೋಗಿಗಳು ಡಯಾಲಿಸಿಸ್ ಅನ್ನ ಇಲ್ಲಿ ಪಡಿತಾ ಇದ್ರು. ಡಯಾಲಿಸಿಸ್ಗೆ ಒಳಗಾದವರಲ್ಲಿ ಕಾಣಿಸಿಕೊಂಡಿದೆ ಇದೀಗ ಹೆಚ್ಸಿವಿ ಸೋಂಕು. ಹೆಚ್ಸಿವಿ ವೈರಸ್ ಕಾಣಿಸಿಕೊಂಡಿದೆ. 30ಕ್ಕೂ ಹೆಚ್ಚು ಮಂದಿಯ ರಕ್ತದಲ್ಲಿ ಹೆಚ್ಸಿವಿ ವೈರಾಣು ಸೋಂಕು ಪತ್ತೆಯಾಗಿದೆ. 2 ವರ್ಷಗಳಿಂದ 36 ರೋಗಿಗಳು ಇಲ್ಲಿ ಡಯಾಲಿಸಿಸ್ ಅನ್ನ ಪಡಿತಾ ಇದ್ದಾರೆ. ಡಯಾಲಿಸಿಸ್ಗೆ ಒಳಗಾದವರಲ್ಲಿ ಇದೀಗ ಹೆಚ್ಸಿವಿ ವೈರಾಣು ಸೋಂಕು ಕಾಣಿಸಿಕೊಂಡಿದೆ. 30ಕ್ಕೂ ಹೆಚ್ಚು ಮಂದಿ ರಕ್ತದಲ್ಲಿ ಹೆಚ್ಸಿವಿ ವೈರಾಣು ಸೋಂಕು ಪತ್ತೆಯಾಗಿರೋದಕ್ಕೆ ಈ ಡೇಂಜರ್ ಡಯಾಲಿಸಿಸ್ ಕಾರಣ. ಅಷ್ಟೇ ಅಲ್ಲ, ತಪ್ಪಿನ ಅರಿವಾಗುತ್ತಲೇ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ಸಿಬ್ಬಂದಿ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಆರ್ ನಗರ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟಿನಿಂದಾಗಿ ರೋಗಿಗಳು ಕಂಗಾಲಾಗ್ತಾ ಇದ್ದಾರೆ. ಸೋಂಕಿನ ರೋಗಿಗೆ ಡಯಾಲಿಸಿಸ್ ಮಾಡಿ ಉಳಿದವರ ಪ್ರಾಣಕ್ಕೆ ಹಾಗಾದ್ರೆ ಕಂಟಕವನ್ನ ತಂದಿದ್ದಾರ. ಸರ್ಕಾರ ತಮ್ಮ ಗೋಳನ್ನ ಕೇಳದೇ ಇದ್ರೆ ಆಸ್ಪತ್ರೆಯ ಮುಂದೆಯೇ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಆಗಿರುವ ತೊಂದರೆಯನ್ನ ಒಂದ ಸರಿಪಡಿಸಿ, ಇಲ್ಲ ಅಂತ ಹೇಳಿ ಆದ್ರೆ ಇಂಜೆಕ್ಷನ್ ಕೊಟ್ಟು ನಮ್ಮನ್ನ ಸಾಯಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹೆಚ್ಸಿವಿ ಸೋಂಕಿನಿಂದಾಗಿ ವ್ಯಕ್ತಿ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ನೊಂದ ರೋಗಿಗಳ ಅಳಲನ್ನ ಮುಖ್ಯಮಂತ್ರಿಗಳು ಆಲಿಸೋದಿಕ್ಕೆ ಸಿದ್ಧರಾಗಿದ್ದಾರ. ಚಂದ್ರು ಅನ್ನುವಂತಹ ವ್ಯಕ್ತಿ ಈ ರೀತಿಯಾಗಿ ಡಯಾಲಿಸಿಸ್ ನಾದಂತಹ ತೊಂದರೆಯಿಂದಾಗಿ ಡೇಂಜರಸ್ ಡಯಾಲಿಸಿಸ್ ನಿಂದಾಗಿ ಹೆಚ್ಸಿವಿ ಸೋಂಕು ಈತನ ದೇಹದಲ್ಲಿ ಪತ್ತೆಯಾಗುತ್ತೆ. ಅದಾದ ನಂತರದಲ್ಲಿ ಇವರು ಸಾವನ್ನಪ್ಪಿದ ನಂತರದಲ್ಲಿ ಗೊತ್ತಾಗುತ್ತೆ ಹೆಚ್ಸಿವಿ ಸೋಂಕಿನ ಬಗ್ಗೆ. ಆದ್ರೆ ಇಲ್ಲಿ ಡಯಾಲಿಸಿಸ್ ಪಡೆದಂತಹ 36 ರೋಗಿಗಳಲ್ಲಿ ಪ್ರಮುಖವಾಗಿ 30ಕ್ಕೂ ಹೆಚ್ಚು ರೋಗಿಗಳಲ್ಲಿ ಆಲ್ರೆಡಿ ಹೆಚ್ಸಿವಿ ವೈರಾಣು ಸೋಂಕು ಕಾಣಿಸಿಕೊಂಡಿದೆ. ಡಯಾಲಿಸಿಸು ಬಿ ಆರ್ ಎಸ್ ಎನ್ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ. ಸೊ ನಮ್ಮಿಂದ ಸ್ಥಳ, ಜಾಗ ಮತ್ತು ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಕೊಟ್ಟಿದ್ದೆ. ಆ ಸಂಸ್ಥೆಯ ನಿರ್ವಹಣೆ ಮಾಡ್ತಾರೆ. 3 ತಿಂಗಳಿಗೆ ಒಂದ್ಸರಿ ಇನ್ವೆಸ್ಟಿಗೇಷನ್ ಆಗ್ತಾ ಇರ್ತದೆ. ಸೊ ಹಿಂದೆ ಮಾಡಿದಂಥ ಇನ್ವೆಸ್ಟಿಗೇಷನ್ಸ್ಗಳಲ್ಲಿ
ಪಾಸಿಟಿವ್ ಒಂದು ಪೇಷಂಟ್ ಇತ್ತೇನೋ ಅಂತ ಅಂದ್ಕೊತೀನಿ, ಅದು ಮಾಹಿತಿ ನನಗಿಲ್ಲ, ಪೇಷಂಟು ಮಾಹಿತಿನೂ ಇಲ್ಲ. ಸೊ ಈಗಿರ್ತಕ್ಕಂಥ ಪೇಷೆಂಟಲ್ಲಿ ಔಟ್ ಆಫ್ 35 ಪೇಷೆಂಟ್ 30 ಪೇಷೆಂಟ್ಸ್ ಆರ್ ಪಾಸಿಟಿವ್. ಒಂದು ಸಾರಿ ಇನ್ಫೆಕ್ಷನ್ ಆದಾಗ ಇಟ್ ಈಸ್ ಆಪರ್ಚುನಿಟಿಕ್ ಇನ್ಫೆಕ್ಷನ್ಸು, ಇದು ಯಾವ ಹೆಪಟೈಟಿಸ್ ಬಿ ಇರ್ಬೋದು, ಸಿ ಇರ್ಬೋದು, ಹೆಚ್ ಐ ವಿ ಇರ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಮತ್ತು ಇವರಿಗೆ ಫಿಸ್ತುಲ ಆಗ್ತಾಯಿರ್ತದೆ, ಮತ್ತು ಬ್ಲಡ್ ಇನ್ಫ್ಯೂಷನ್ ಆಗ್ತಾಯಿರ್ತದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾಯಿರ್ತದೆ, ಈ ಸಂದರ್ಭದಲ್ಲಿ ಎಲ್ಲ ಆಗಿದೆ ಅಂತ ಈವನ್ ಐ ಕೆನಾಟ್ ರೈಸ್. ಸೊ ಅದನ್ನು ನಮ್ಮ ಮೇಲಧಿಕಾರಿಗಳು ಕೇಳಬೇಕು ಸರ್, ಮೇಲಧಿಕಾರಿ ಕೇಳಿ ಅವ್ರು ಮಾರ್ಗದರ್ಶನ ಏನು ಕೊಡ್ತಾರೆ. ನಾವು ಇದ್ರ ಬಗ್ಗೆ ಏನು ರಿಪೋರ್ಟ್ ಹಾಕಿಲ್ಲ, ಅವರೇ ರಿಪೋರ್ಟ್ ಮಾಡಿದ್ದಾರೆ. ಸೊ ಅವರೇ ಬಿ ಆರ್ ಎಸ್ ರಿಪೋರ್ಟ್ ಮಾಡಿದರೆ ನಾನು ಕೂಡ ಓವರಾಲ್ ಆಗಿ ನಮ್ಮ ಆ ಥರ ಬಂದಿದೆ ಅಂದರೆ 8ನೇ ತಾರೀಕು ರಿಲೀಸ್ ಆಗಿದೆ, ಬಟ್ ಇದುವರೆಗೆ ಯಾರಿಗೂ ಕೂಡ ಕೊಟ್ಟಿಲ್ಲ. 15 ದಿನ ಏನು ಮಾಡ್ತಾಯಿದ್ರು, ಬೇರೆ ಕಡೆಯಿಂದ ಬರಬೇಕು ರಿಪೋರ್ಟ್ ಅಂದರೆ 1 ದಿನ 2 ದಿನದಲ್ಲಿ ಬರುತ್ತೆ, ಬಟ್ 15 ದಿನ ಏನು ಮಾಡ್ತಾಯಿದ್ರು ಇವರು, ಇಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು, ಆ ಥರ ಇದ್ದಿದ್ರೆ ಇಲ್ಲಿ ಬಂದು ನಮಗೆ ಮೊದಲೇ ರಿಪೋರ್ಟ್ ಕೊಟ್ಟಿದ್ರೆ ನಮ್ಮ ತಂದೆಗೆ ನಾವು ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ದೋ, ಇನ್ನೂ ಉಳಿಸ್ಕೊತಾ ಇದ್ದೋ ನಾವು. ನಮ್ಮ ತಂದೆಗೆ 21ನೇ ತಾರೀಕು ಡಿಸ್ಚಾರ್ಜ್ ಮಾಡಿಸಿದ್ದೀವಿ, 5ನೇ ತಾರೀಕು ಬ್ಲಡ್ ಚೆಕಪ್ಗೆ ತೊಗೊಂಡಿದ್ದಾರೆ, ಅಂದರೆ 5 ಅಂದರೆ 3ನೇ ತಾರೀಕು ಡಯಾಲಿಸಿಸ್ ಮಾಡಿಸಿದ್ದೀವಿ, 5ನೇ ತಾರೀಕು ಬ್ಲಡ್ ಚೆಕಪ್ಗೆ ತೊಗೊಂಡಿದ್ದಾರೆ. ರಿಪೋರ್ಟಲ್ಲೇ ಇದೆ 8ನೇ ತಾರೀಕು ರಿಲೀಸ್ ಆಗಿದೆ ರಿಪೋರ್ಟ್ ಅಂತ, ಬಟ್ 8ನೇ ತಾರೀಕಿಂದ ಇವತ್ತಿನ ತನಕ, ಇವತ್ತು 25ನೇ ತಾರೀಕು, ಇವತ್ತಿನ ತನಕ ಏನು ಮಾಡ್ತಾಯಿದ್ರು ಅವರು? ನಿನ್ನೆ ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ. ನಮ್ಮ ತಂದೆ ಎಕ್ಸ್ಪೈರ್ಡ್ ಆದಮೇಲೆ ಎಲ್ಲರಿಗೂ ಕೂಡ ಫೋನ್ ಮಾಡಿ ಈ ಥರ ನಿಮಗೆ ಪ್ರಾಬ್ಲಮ್ ಇದೆ, ನೀವು ಬೇರೆ ಕಡೆ ಡಯಾಲಿಸಿಸ್ ಮಾಡಿಸಿ ಇಲ್ಲಿ ಮಾಡಿಸಲ್ಲ ಅಂತ ಹೇಳಿದ್ದಾರೆ. ನಾವು JSS ನಲ್ಲಿ ಫಸ್ಟ್ ಮಾಡಿಸ್ತಾ ಇದ್ದೋ, ಅಲ್ಲಿಂದ ಸೀಟ್ ಇಲ್ಲ ಹೋಗಿ ಬೇರೆ ಕಡೆ ಅಂತ ಇದು ಮಾಡಿದ್ರು. ಆಮೇಲೆ ಸಂಜು ಸೊಪ್ಪು ಮಾಡಿಸ್ದು, ಅಲ್ಲಿಂದ ಆದಮೇಲೆ ಇಲ್ಲಿ ಗೌರ್ಮೆಂಟ್ನಲ್ಲಿ ನಮಗೆ ಸಿಕ್ತು. 5-6 ತಿಂಗಳಿಂದ ಇಲ್ಲಿ ಮಾಡಿಸ್ತಾ ಇದ್ವಿ, ಆಮೇಲೆ ಇಷ್ಟಿನ ಏನು ಗೊತ್ತಿರಲಿಲ್ಲ. ಈಗ 15-20 ದಿನದಿಂದ ಮೈಯೆಲ್ಲ ಕಡ್ತಾಗಿಡ್ತಾ, ತುಂಬ ತಲೆಯಿಂದನೂ ಕಡ್ತಾಗಿ ಮೈಯೆಲ್ಲ ಅಲರ್ಜಿ ಆಗಿ ಎಲ್ಲ ಹುಣ್ಣಾಗಿದೆ. ಮೊನ್ನೆ ಶುಕ್ರವಾರನೂ ಹೋಗಿದ್ದೇನೆ ಮಂಜುನಾಥ್ ಶೆಟ್ಟಿ ಅವ್ರ ಹತ್ರ, ತೋರಿಸ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅವ್ರ ಹತ್ರನೂ ರಿಪೋರ್ಟ್ ಎಲ್ಲನೂ ತೊಗೊಂಡೋಗಿ ತೋರಿಸಿ ಮಾಡಿ ಅಲ್ಲಿಂದನೂ ಅವ್ರ ಹತ್ರ ಇಂಜೆಕ್ಷನ್ ಮಾತ್ರೆ ಬರೆಸ್ಕೊಂಡು ಬಂದ್ವಿ. ಅವ್ರೇನು ಹೇಳಿಲ್ಲ, ಯಾವ ಗ್ಯಾರಂಟಿ ಹೇಳೋಕ್ಕಾಯ್ತಾ ಇಲ್ಲ. ಈಗಿರ್ತೀನೋ ಏನೋ, ನೆನ್ನೆ ಡಯಾಲಿಸಿಸ್ ಮಾಡ್ತಾವ್ರೆ ಚಳಿ ಜ್ವರ, ಅಷ್ಟೊಂದು ಚಳಿ ಜ್ವರ ಇದು ಮಾಡೋಕ್ಕಾಗಲ್ಲ. ಈಗ ಈ ಥರ ಚಳಿ ಜ್ವರ ಬರ್ತಾ ಇರಲಿಲ್ಲ. ಈಗ ಇದನ್ನು ಇಲ್ಲಿ ಆ ಜ್ವರದಲ್ಲಿ ಚಳಿದರಲ್ಲಿ ಏನು ಗೊತ್ತಾಗದ್ರೆ, ಇಡೀ ಸ್ಟಾಫೇ ಅಲ್ಲೇ ನೆಗ್ಲೆಟ್, ಬರೀ ಫೋನ್ ಇಟ್ಕೊಳ್ಳೋದು, ಅವ್ರ ಮನೆ ಫೋನ್ ಮಾಡಿ ಮಾತಾಡೋದು, ಅವ್ರ ಮಕ್ಳು ವಿಷಯ ಮಾತಾಡೋದು, ಸ್ಕೂಲ್ ಮಕ್ಕಳು ಸೇರಿಸಿದ್ರು ಅನ್ನೋದು, ಇನ್ಯಾವ ಥರ ನಮ್ಮನ್ನು ಏನು ಮಾಡೋರು ಅಂತ ನೋಡಿಲ್ಲ. ಇವಾಗ ಅಂತ ಇದ್ದಾರೆ ನನಗೆ ತಿಂಗಳಿಗೆ ವಾರಕ್ಕೆ 20,000-25,000 ದುಡಿಬೇಕು ಅಂತ ಇದ್ದಾರೆ. ನಾವು 25,000 ರೂಪಾಯಿ ದರದಿದೆ, ಡಯಾಲಿಸಿಸ್ ನಾವು ಯಾಕೆ ಫ್ರೀ ಮಾಡ್ತಿದ್ದೋ? ನಾವು ಎಲ್ಲರೂ ಹೋಗಿ ಸೇರ್ಕೊತೀವಿ, ಮಾಡಿಸ್ಕೊತಿದ್ದೋ 25,000 ಹೇಳ್ತಿರೋದು? ನಮಗೆ ಅದೆಲ್ಲ ಗೊತ್ತಿಲ್ಲ. ನಮ್ಗೆ ಡಯಾಲಿಸಿಸ್ ಇಲ್ಲೇ ಮಾಡಬೇಕು, ನಮ್ಮ ರೋಗನ ಇಲ್ಲೇ ವಾಸೆ ಮಾಡಬೇಕು. ಸಿದ್ಧ ಸರ್ಕಾರಕ್ಕೆ ಗಮನ ತಗ್ತಾಯಿದ್ದೀವಿ. ನಾವು ಮಾಡಲಿಲ್ಲ ಅಂದರೆ ದೇವರಾಯಣ ಕುಮಾರಸ್ವಾಮಿಗೂ ಹೇಳ್ತಾಯಿದ್ದೀವಿ, ಸರಣಿ ಆತ್ಮಹತ್ಯೆ ಮಾಡ್ಕೋತೀವಿ. ನಾವೆಲ್ಲರೂ ರೈತರು ಆತ್ಮಹತ್ಯೆ ಮಾಡ್ಕೋತೀರಿ ಅಂತ ಹೇಳ್ತಿರಲ್ಲ, ಇವತ್ತು ನಾವು ನಮ್ಮ ಕಿಡ್ನಿ ಪ್ರಾಬ್ಲಮ್ ಇರೋರು ಆತ್ಮಹತ್ಯೆ ಮಾಡ್ಕೋತೀವಿ. ಇದಕ್ಕೆ ಸರ್ಕಾರನೇ ಹೊಣೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಧುಸೂದನ್ ನಮ್ಮ ಜೊತೆ ಆಸ್ಪತ್ರೆಯ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಇವರಿಗೆ ಇವರ ನಿರ್ಲಕ್ಷ್ಯತನಕ್ಕೆ ಆಲ್ರೆಡಿ ಚಂದ್ರು ಅನ್ನುವಂತಹ ವ್ಯಕ್ತಿ ಬಲಿಯಾಗಿದ್ದಾರೆ. ಅಷ್ಟೇ ಅಲ್ಲ, 30ಕ್ಕೂ ಹೆಚ್ಚು ಜನರಲ್ಲಿ HCV ಸೋಂಕು ಕಾಣಿಸಿಕೊಳ್ತಾ ಇದೆ. ಇನ್ನಷ್ಟು ಜನರ ಬಲಿ ಬೇಕಂತೆ ಇವರಿಗೆ. ಹಾಗಾದ್ರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳೋರು ಯಾರು ಇಲ್ವಾ? ಮೊದಲೇ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಜನರು ಮೂಗು ಮುರಿತಾರೆ. ಅಂಥದ್ರಲ್ಲಿ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಮಧುಸೂದನ್? ಸಮೀರ, ಸದ್ಯಕ್ಕಂತೂ ಮೈಸೂರು KR ನಗರದಲ್ಲಿರ್ತಕ್ಕಂಥ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಒಂದು ರೀತಿ ಭಯ ಆಗಿದೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಗಳಿಗೆ ರೋಗಿಗಳು ಬರ್ತಕ್ಕಂಥದ್ದು ತಮ್ಮ ರೋಗವನ್ನು ವಾಸಿಪಡಿಸ್ಕೊಂಡು ನಾವು ಇನ್ನೊಂದಷ್ಟು ದಿನ ಆರೋಗ್ಯವಾಗಿರೋಣ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ, ಆಯಸ್ಸನ್ನು ಕಾಪಾಡ್ಕೊಳ್ಳೋಣ ಅಂಥೇಳಿ. ಆದರೆ ಈಗ ಇಲ್ಲಿರ್ತಕ್ಕಂತಹ ಡಯಾಲಿಸಿಸ್ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಎಡವಟ್ಟು ಏನಿದೆ, ಎಡವಟ್ಟು ಈಗ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಭಯವನ್ನು ಹುಟ್ಟಿಸುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈಗ ನಾನು KR ನಗರದ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ 4 ಘಟಕಗಳಿದೆ, ಡಯಾಲಿಸಿಸ್ನ ಘಟಕಗಳಿದೆ. ಇಲ್ಲಿ 36 ಜನ ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ಅಲ್ಲಿ ಈಗ 30 ಜನರಿಗೆ ಈಗ HCV ವೈರಸ್ ಬಂದಿರತಕ್ಕಂಥದ್ದು. ಈ ವೈರಸ್ ಬಂದಿರತಕ್ಕಂಥದ್ರ ಕಾರಣ ಹಿನ್ನೆಲೆಯನ್ನು ನೋಡೋದಾದ್ರೂ ಕೂಡ ಇಲ್ಲಿ ಡಯಾಲಿಸಿಸ್ ಮಾಡ್ಕೊಳ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಬಂದಿರತಕ್ಕಂತಹ ಈ ವೈರಸ್ ಏನಿದೆ ಇದನ್ನು ಸರಿಯಾಗಿ ಅಂದರೆ ತನಿಖೆಯನ್ನು ನಡೆಸ್ತೆ ಅಂತಂದರೆ ಪ್ರತಿ ಸಾರಿಯೂ ಕೂಡ ಡಯಾಲಿಸಿಸ್ಗೆ ಬರ್ತಕ್ಕಂಥ ರೋಗಿಗಳ ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ. ಅವರಿಗೆ ಈ ರೀತಿಯಾದ ಯಾವುದೇ ವೈರಾಣುಗಳು ಇದ್ದಂಥ ಸಂದರ್ಭದಲ್ಲಿ, ವೈರಸ್ ಅಟ್ಯಾಕ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಡಯಾಲಿಸಿಸನ್ನು ಮಾಡೋದಿಲ್ಲ, ಬೇರೆ ಕಡೆಗೆ ಡಯಾಲಿಸಿಸನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳೇನಿದ್ದಾರೆ ಆ ರಕ್ತ ಮಾದರಿ ಪರೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟು ಮತ್ತು ನಿರ್ಲಕ್ಷ್ಯ ಏನಿದೆ, ಆ ನಿರ್ಲಕ್ಷ್ಯ ಈಗ ಹಲವು ವರ್ಷಗಳಿಂದ ಏನು ಡಯಾಲಿಸಿಸ್ ಪ್ರಕ್ರಿಯೆಗೆ ಒಳಗಾಗಿದ್ದರು, ಕಿಡ್ನಿ ಫೇಲ್ಯೂರ್ ಆಗಿದ್ದಂತಹ
ರೋಗಿಗಳೇನು ಆ ಡಯಾಲಿಸಿಸ್ ಪ್ರಕ್ರಿಯೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಈಗ ಸಂಪೂರ್ಣ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಎಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಈಗ ಇಲ್ಲಿನ ವೈದ್ಯರ ಎಡವಟ್ಟಿನಿಂದ ನಮಗೆ ಈ ರೀತಿಯಾದ ಒಂದು ತೊಂದರೆ ಆಗಿದೆ. ಮೊದಲನೇ ಕೂಡ ನಾವು ಯಾವುದೇ ಒಂದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಇಂಥದ್ದೊಂದು ಪರೀಕ್ಷೆ ಸಿಗ್ತಾ ಇದೆ, ಡಯಾಲಿಸಿಸ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಕೂಡ ನಾವು ಇಲ್ಲಿ ವರ್ಷದಿಂದನೂ ಕೂಡ ಡಯಾಲಿಸಿಸನ್ನು ಮಾಡಿಸ್ತಾ ಇದ್ವು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಾದ ಒಂದು ತೊಂದರೆ ನಮಗೆ ಏನಾಗಿದೆ, ಇದನ್ನು ಸರಿಪಡಿಸಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಆದರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಂಪನಿಯೊಂದಕ್ಕೆ ಆ ಒಂದು ಟೆಂಡರನ್ನು ಕೊಟ್ಟಿರ್ತಕ್ಕಂತಹ ಸರ್ಕಾರವೂ ಕೂಡ ಅವ್ರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ನುರಿತ ಸಿಬ್ಬಂದಿಗಳ ಅಲ್ಲಿ ನಡೀತಾ ಇರ್ತಕ್ಕಂಥ ಡಯಾಲಿಸಿಸ್ ಪ್ರಕ್ರಿಯೆಗಳಲ್ಲಿ ಏನಾದರೂ ತೊಂದರೆಗಳಾಗ್ತಿದೆಯಾ, ಇದ್ಯಾವುದನ್ನು ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನಾವು ನಿನ್ನೆ ಈ ಆಸ್ಪತ್ರೆ ಮುಂಭಾಗದಲ್ಲಿ ಬಂದು ರೋಗಿಗಳನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂಥ ಆತಂಕ ಒಂದೇ, ಸರ್ ನಮಗೆ ಮೊದಲಿಂದನೂ ಕೂಡ ಕಿಡ್ನಿ ಫೇಲ್ಯೂರ್ ಇತ್ತು, ಡಯಾಲಿಸಿಸ್ಗೆ ಒಳಗಾಗ್ತಿದ್ವಿ, ವಾರದಲ್ಲಿ ಎರಡು ಬಾರಿ ಡಯಾಲಿಸಿಸ್ ಆಗ್ತಾ ಇತ್ತು, ಡಯಾಲಿಸಿಸ್ ಆಗದಂಥ ಸಂದರ್ಭದಲ್ಲಿ ಇನ್ನೂ ನಾಲ್ಕು ದಿನ ಜಾಸ್ತಿ ಬದುಕ್ತೀವಲ್ಲಪ್ಪ ಅನ್ನೋ ಒಂದು ಖುಷಿಯಲ್ಲಿದ್ವಿ ಸರ್. ಯಾವಾಗ ಈಗ ನಮ್ಮ ಜೊತೆಯಲ್ಲಿ ಡಯಾಲಿಸಿಸ್ಗೆ ಬರ್ತಿದ್ದಂಥ ರೋಗಿಯೊಬ್ಬರು ತೀರ್ಕೊಂಡ್ರು, ಈಗ ನಮಗೆ ಭಯ ಶುರುವಾಗಿದೆ. ಎಸ್ ಸಿ ವಿ ವೈರಸ್ ಬಂದಿರತಕ್ಕಂಥದ್ದು ನಮ್ಮ ಲಿವರ್ಗೆ ಸಂಬಂಧಪಟ್ಟಂಥ ತೊಂದರೆ ಆಗಿದೆ ಅಂತೆ ಸರ್. ಇದು ಬಹುಶಃ ಬಂದಂಥ ಸಂದರ್ಭದಲ್ಲಿ ಬೇಗನೆ ನಾವು ಸಾಯ್ತೀವಂತೆ, ಯಾಕೆ ಈ ರೀತಿ ಮಾಡಿದ್ರು, ಈ ಥರದ ಆತಂಕದ ಮಾತುಗಳು ಅವರು ಬಾಯಲ್ಲಿ ಬರ್ತಿರೋದನ್ನು ನೋಡೋದಾದರೆ, ಈಗ ವೈದ್ಯರು ಮಾಡಿರ್ತಕ್ಕಂಥ ಈ ಮಹಾ ಎಡವಟ್ಟೇನಿದೆ, ಇದು ಈ ರೋಗಿಗಳನ್ನು ಯಾವ ರೀತಿಯಾದ ಒಂದು ಭಯಕ್ಕೆ ತಂದು ದೊಡ್ಡಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಆದರೆ ಇದ್ರ ಬಗ್ಗೆಯಾಗಿ ನಾವು ತಾಲೂಕು ವೈದ್ಯಾಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ವಿ, ಆದರೆ ಅವರಲ್ಲಿ ಸಮರ್ಥವಾದ ಉತ್ತರ ಇಲ್ಲ. ಉತ್ತರ ಸಮರ್ಥವಾಗಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವರ ಸಮಜಾಯಿಷಿಯು ಕೂಡ ಅಷ್ಟು ಸಮಂಜಸವಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಬಹಳ ಉಡಾಫೆಯಿಂದ ಉತ್ತರ ಕೊಡ್ತಾ ಇದ್ರು, ಅಂದ್ರೆ ಅದು ನಮಗೆ ಸಂಬಂಧಪಟ್ಟಿಲ್ಲ, ನಾವೊಂದು ಸಂಸ್ಥೆಗೆ ವಹಿಸಿದ್ದೀವಿ, ಅವ್ರು ಡಯಾಲಿಸಿಸ್ ನ ಮಾಡ್ತಾ ಇದ್ದಾರೆ, ಅವರ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಹಾಕ್ತೀವಿ, ಕನೆಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಅವರು ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಆಕ್ಚುಲಿ ಕಾಲ್ ರಿಸೀವ್ ಮಾಡೋದಕ್ಕೆ ಅವ್ರಿಗೆ ಸಿದ್ಧರಾಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ತಮ್ಮದೇ ತಪ್ಪು ಅಂತ ಹೇಳಿ ಗೊತ್ತಿದ್ದಾಗ ಯಾರು ತಾನೇ ಮುಂದೆ ಬರೋದಕ್ಕೆ ಸಿದ್ಧರಾಗ್ತಾರೆ ಹೇಳಿ. ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಡುವಂತಹ ರೋಗಿಗಳಿಗೆ ಜೀವಕ್ಕೆ ಇನ್ನಷ್ಟು ಎರವಾಗುವಂತಹ ಸ್ಥಿತಿನ ಅದೇ ವೈದ್ಯರಿಂದ ನಡೆಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅಂತಹ ಪರಿಸ್ಥಿತಿ ಹೇಗಿರಬೇಕು? ಅದರಿಂದ ಒಂದು ಜೀವ ಹೋಗುತ್ತೆ, ಜೀವ ಭಯ ಕಾಡುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಬೇಕು, ಡಯಾಲಿಸಿಸ್ ಸೆಂಟರ್ ಯಾಕೆ ಬೇಕು, ಯಾಕೆ ಅಂದ್ರೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯ ಮೊರೆ ಹೋಗ್ತಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ? ಹೆಚ್ ಸಿ ವಿ ಸೋಂಕಿನಿಂದ ಮುಂದೆ ಏನಪ್ಪ, ಒಂದು ವೇಳೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ನಾವೆಲ್ಲರೂ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೆಚ್ ಸಿ ವಿ ಅಂದ್ರೆ ಹೆಪಟೈಟಿಸ್ ಸಿ ಅಂತ. ಡಯಾಲಿಸಿಸ್ ಮಾಡಿಸಿಕೊಂಡವರ ಅಲ್ಲಿ ಒಬ್ಬರ ಸಂಬಂಧಿ ಪ್ರಸನ್ನ ನಮ್ಮ ಜೊತೆ ಇದ್ದಾರೆ. ಪ್ರಸನ್ನ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಏನಾಯ್ತು ಪ್ರಸನ್ನ, ಈ ಹೆಂಗೆ ಎಡವಟ್ಟಾಯ್ತಿದು? ಮೇಡಮ್, ನಮ್ಮ ಚಿಕ್ಕಮ್ಮ ಅವರಿಗೆ ಒಂದು ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ವಿ. ಕೆಆರ್ ನಗರದಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಆದ್ಮೇಲೆ ಇಲ್ಲೇ ಮಾಡಿಸ್ತಾ ಇದೀವಿ. ಈಗ ಒಂದು 15 ದಿನದಿಂದ ಒಂದು ಹೊರಗಡೆ ಎಲ್ಲ ಒಂದ್ ಕಡೆ ಚೆಕಪ್ ಮಾಡಿಸ್ಕೊಂಡ್ ಬನ್ನಿ ಬ್ಲಡ್ ನ ಅಂತ ಹೇಳಿದಾಗ ಚೆಕಪ್ ಮಾಡಿಸಿದ್ವಿ, ಏನು ಇರ್ಲಿಲ್ಲ. ಮತ್ತೆ ವಾಪಸ್ ಇವರು ಇಲ್ಲಿ ಚೆಕ್ ಮಾಡಿಸಿದ್ರು, ಚೆಕ್ ಮಾಡಿಸಿದ್ರೆ ಎಸ್ ಸಿ ವಿ ಅಂತ ಅನ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಮೇಡಮ್. 7ನೇ ತಾರೀಕು ಇವರು ಚೆಕಪ್ ಮಾಡಿ ಚೆಕಪ್ಗೆ ಬ್ಲಡ್ ತಗೊಂಡಿದ್ದಾರೆ. ಆ ರಿಪೋರ್ಟ್ 8ನೇ ತಾರೀಕು ಬಂದಿದೆ ಬಾಂಬೆಯಿಂದನೋ ಎಲ್ಲಿಂದನೋ. ಅದನ್ನ 20ನೇ ತಾರೀಕು ನಿನ್ನೆ ಒಬ್ರು ಚಂದ್ರು ಅನ್ನೋರು ತಿಳ್ಕೊಂಡ್ಮೇಲೆ ಅದನ್ನ ಇದ್ ಮಾಡಿದ್ದಾರೆ ಮೇಡಮ್. ಆಮೇಲಿಂದ ನಮ್ ಚಿಕ್ಕಮ್ಮ ಅವ್ರಿಗೆ ಸ್ವಲ್ಪ ಸಣ್ಣ ಇದಾಗದು, ತಲೆ ಸುತ್ತದು, ಕಡತ ಮತ್ತೆ ಗುಳ್ಗುಳ್ಳೆ ತರ ಅದು ಆತರ ಎಲ್ಲ ಆಗಿದೆ ಮೇಡಮ್. ಓಕೆ, ಅಲ್ಲಿ ಏನ್ ಎಡವಟ್ ಮಾಡಿದಾರಂತೆ ಡಾಕ್ಟರ್ಸ್, ಏನೆಲ್ಲ ಇನ್ಫಾರ್ಮೇಶನ್ ನಿಮ್ಮವರೆಗೂ ಬರ್ತಾ ಇದೆ? ಯಾರೋ ನೋಡಿ ನೋಡಿ ಮೇಡಮ್, ಯಾರೋ ಒಬ್ಬರಿಗೆ ಆ ಸೋಂಕು ಇರೋದನ್ನ ಇವರು ಟೆಸ್ಟ್ ಮಾಡ್ದೇನೆ ಆ ಮಿಷಿನ್ ಅಲ್ಲಿ ಅವ್ರಿಗೆ ಮಾಡಿದ್ದಾರೆ ಡಯಾಲಿಸಿಸ್. ಅದೇನಾಗಿದೆ, ಇಲ್ಲಿ 36 ಜನ ಪೇಷಂಟ್ಸ್ ಇದಾರೆ, ಆ 36 ಜನಕ್ಕೂ ಅಪ್ಲೈ ಆಗಿದೆ ಮೇಡಮ್. ಅದು 36 ಜನಕ್ಕೂ ಆಗಿದೆ. 36 ಜನಕ್ಕೂ 30 ಜನಕ್ಕೆ ಸದ್ಯದಲ್ಲಿ ಹೇಳ್ತಾ ಇದಾರೆ. ಇನ್ನೂ 6 ಜನ ಪಾಪ ಇದಾರೆ, ನಿನ್ನೆ ಒಬ್ರು ತೀರ್ಕೊಂಡಿದ್ದಾರೆ ಚಂದ್ರು ಅನ್ನೋರು. ಈಗ ಏನಂತ ಇದಾರೆ ಡಾಕ್ಟರ್ಗಳು ಇವಾಗ ಈಗ ಮಾಡ್ಕೊಂಡಿದ್ದು ಎಡವಟ್ಟು ಯಾರು? ಡಾಕ್ಟರ್ ಯಾರೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲಿರೋರೊಬ್ರು ಸಿಸ್ಟರ್, ಮೇನ್ ಸಿಸ್ಟರ್ ಒಬ್ರು ಕೇಳಿದ್ರೆ ಅವ್ರಿಗೆ ಹೇಳ್ಬೇಕ್ರಿ, ಇವ್ರಿಗೆ ಹೇಳ್ಬೇಕ್ರಿ ಅಂತ ಅವರು ನಾವೇನು ಹೇಳ್ಬೇಡಿ ಅಂತ ಹೇಳಿದಾರೆ ಕಣ್ರಿ ಅಂತ ಹೇಳ್ತಾರೆ ಪಾಪ ಪೇಷಂಟ್ಸ್ ಗಳಿಗೆ. ಅವ್ರೇನ್ ಸಾಯ್ಬೇಕೋ ಇರ್ಬೇಕೋ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾರೆ ಮೈಸೂರಲ್ಲಿ. ಆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ 15,000 ರೂಪಾಯಿ ಗಂಟ ದುಡ್ಡು ಬೇಕಾಗುತ್ತಂತೆ ಮೈಸೂರಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಡಯಾಲಿಸಿಸ್ ಮಾಡಿಸ್ಬೇಕಿತ್ತಂತೆ. ಹೌದು ಹೌದು ಮೇಡಮ್, ನೋಡಿದ್ರೆ ಇವ್ರು ಕೇಳಿದ್ರೆ ಮೈಸೂರಲ್ಲಿ ಹೋಗಿ ಮಾಡಿಸ್ಕೊಳ್ಳಿ,
ನೀವು ಇವಾಗ ಇಲ್ಲಿ ಮಾಡಕ್ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಹೋಗಿ ಒಗ್ಗಟ್ಟಾಗಿ ಮಾತಾಡಿದ್ಮೇಲೆ ಒಗ್ಗಟ್ಟಾಗಿ ಎಲ್ಲರೂ ಸಿಕ್ಕೊಂಡು ಎಲ್ಲರೂ ನಮ್ಗೆ ಇಲ್ಲೇ ಆಗ್ಬೇಕು ಅಂತ ಹೇಳಿದಾಗ ಇವಾಗ ಅವರು ಸಂಸ್ಥೆಯವರು ಹೇಳಿದಾರೆ ಇವಾಗ ಒಂದ್ 15 ದಿನ ಮಾಡ್ತಾ ಇರ್ತೀವಿ, ಒಂದ್ ವೀಕ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಮೇಡಮ್. ಇವ್ರು ಸಾಯಿಸ್ಬೇಕು ಅಂತಿದಾರ ಬದುಕಿಸ್ಬೇಕು ಅಂತಿದಾರ ಗೊತ್ತಾಗ್ತಾ ಇಲ್ಲ ಮೇಡಮ್. ಇಲ್ಲಿ ಯಾರು ಇದ್ರ ಬಗ್ಗೆ ರೆಸ್ಪಾನ್ಸ್ ತಗೋತಾ ಇಲ್ಲ ಮೇಡಮ್ ಇದರಲ್ಲಿ. ಎಸ್, ಧನ್ಯವಾದ ಸುವರ್ಣ ನ್ಯೂಸ್ ಒಂದಿಗೆ ಮಾತನಾಡಿದಕ್ಕೆ. ಇದು ಈಗಾಗಿರುವಂತಹ ಸಮಸ್ಯೆ, ಉಚಿತ ಡಯಾಲಿಸಿಸ್ ಜೀವಕ್ಕೆ ಮಾರಕವಾಗಿದೆ. ಸುಮಾರು 36 ಜನ ಇದರಿಂದ ಇವಾಗ ಬಳಲ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಇದೀಗ 36 ಜನ ತಮ್ಮ ಜೀವ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ನಮಗೆ ಯಾರ ದಿಕ್ಕು ಅಂತ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುಟ್ಟ ಬಾಲಕನನ್ನ ಕೂಡ ನೀವು ನೋಡ್ತಾ ಇದ್ದೀರಾ, ಆ ಮಗು ಕೂಡ ಇಲ್ಲೇ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇತ್ತು. ಈಗ ಆ ಮಗು ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಇದೇ ಮಗು ಈ ಬಾಲಕನ ರೀತಿಯೇ 36 ಮಂದಿ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಈಗ HCV ಸೋಂಕಿನಿಂದ ಬಳಲ್ತಾ ಇದ್ದಾರೆ, ವೈದ್ಯರ ಎಡವಟ್ಟಿನಿಂದ.